ಇತ್ತ ಸ್ವಕ್ಷೇತ್ರ ವರುಣಾದಲ್ಲಿ ಜೆಡಿಎಸ್ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಅಪವಿತ್ರ ಮೈತ್ರಿಯಾದ ಮೇಲೆ ಎಲ್ಲಿದೆ ಜೆಡಿಎಸ್ ಅಂತ ಕೇಳಿದ್ದೀನಿ, ಇದು ತಪ್ಪ, ಇವರು ಮೈತ್ರಿ ಮಾಡಿಕೊಂಡಿದ್ದೆ ಅಪವಿತ್ರ, ಹೀಗಾಗಿ ಮೈತ್ರಿಯಾದ ಮೇಲೆ ಎಲ್ಲಿದೆಯಪ್ಪ ಜೆಡಿಎಸ್ ಪಕ್ಷ ಅಂತ ನಾನು ಕೇಳಿದ್ದೀನಿ, ಇದು ತಪ್ಪ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಸತ್ಯ ಮಾತಾಡೋದಕ್ಕೆ ಶುರು ಮಾಡಿದ್ರೆ ಎಲ್ಲರೂ ಒದೆಯೋಕೆ ಬರ್ತಾರೆ. ಅವರು ಒದೆಯೋದು ತಪ್ಪಿಸಬೇಕಾದ್ರೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಈ ಕ್ಷೇತ್ರದಿಂದ ಗೆಲ್ಲಿಸಬೇಕು, ವರುಣಾದಲ್ಲಿ 60,000 ಮತಗಳ ಲೀಡ್ ಕೊಡಿ, ಆಗ ನನ್ನನ್ನು ಯಾರೂ ಮುಟ್ಟೋದಕ್ಕಾಗಲ್ಲ. ನಾನು ಇರಬೇಕಾ ಬೇಡ್ವಾ? ನಾನು ಇರಬೇಕು ಅಂದರೆ ನನಗೆ 60,000 ಮತಗಳ ಲೀಡ್ ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯ ಮತದಾರರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಕೋಮುವಾದಿ ಪಕ್ಷ ಸೇರೋದಿಲ್ಲ ಅಂತ ದೇವೇಗೌಡರೇ ಅಲ್ವಾ ಹೇಳಿದ್ದು? ನಾನು ಮುಂದಿನ ಜನ್ಮ ಅಂತ ಇದ್ದರೆ ಮುಸ್ಲಿಂ ಆಗಿ ಹುಡ್ತೀನಿ ಅಂತ ಹೇಳಿದರು. ಮುಂದಿನ ಜನ್ಮ ಅಂತ ಇದ್ದರೆ ನಾನು ಮುಸ್ಲಿಂ ಆಗಿ ಹುಡ್ತೀನಿ ಅಂತ HDD ಹೇಳಿದರು. ಗರ್ವಭಂಗ ಮಾಡ್ತೀನಿ ಅಂತ. ನನಗೆ ಗರ್ವವೇ ಇಲ್ಲ, BJP ಅಧಿಕಾರಕ್ಕೆ ಬಂದರೆ ದೇಶ ಬಿಡ್ತೀನಿ ಅಂತ ಅಂದರು. ಈಗ ನನಗೂ ಮೋದಿಗೂ ಅವಿನಾಭಾವ ಸಂಬಂಧ ಅಂತ ಹೇಳ್ತಾ ಇದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ದೇವೇಗೌಡರು ಪಾಪ ಮಾತಾಡ್ತಿದ್ರೆ ಎಲ್ಲಿದೆ ಜನತಾದಳ, ನಾನು ಎಲ್ಲಿದೆ ಜನತಾದಳ ಅಂತ ಹೇಳಲಿಲ್ಲ. BJP ಅವ್ರ ಜೊತೆಯಲ್ಲಿ ಅಪವಿತ್ರ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅಪವಿತ್ರ ಅನ್ಹೋಲಿ ಅಲೆಯನ್ ಇಂಗ್ಲೀಷ್ ಅನ್ಹೋಲಿ ಅಲೆಯನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಇದು ತಪ್ಪ. ಇದು ಏನಂದ್ರೆ ಏನ್ ದೇವೇಗೌಡರು, ನಮ್ಮ ಕಡೆ ಹಳ್ಳಿನಲ್ಲಿ ಒಂದು ಗಾದೆ ಇದ್ದದ ಇದ್ದಂಗೆ ಹೇಳಿದ್ರೆ ಏನ್ರಿ ಪಟೇಲ್ ರೇ, ಎದ್ದು ಬಂದು ಎರಗೋದಾಗಿ ಅಂತ ಹೇಳಿ ಈಗ ನಮಗೆ ಒರೆಯಕ್ಕೆ ಶುರು ಮಾಡ್ಕೋಬಿಟ್ಟಿದೆ. ಈ ಒರೆಯ ತಪ್ಪಿಸ್ಬೇಕಾದ್ರೆ ಯಾರಪ್ಪ ಏನ್ ಮಾಡ್ಬೇಕ್ರಿ ನೀವು? ಸುನೀಲ್ ಬೋಸ್ ಅನ್ನ ಗೆಲ್ಲಿಸ್ಬೇಕು. ಗೆಲ್ಲಿಸ್ತೀರಿ ಅಲ್ವಾ? ನೀವೆಲ್ಲ 60,000 ಲೀಡ್ ಕೊಟ್ರೆ ನನಗೆ ಸಂತೋಷ ಆಗ್ತದೆ, ನನ್ನನ್ನ ಯಾರು ಕೂಡ ಮುಚ್ಚಕ್ಕಾಗಲ್ಲ, ನಾನು ಇರ್ಬೇಕು. ನನಗೂ ನರೇಂದ್ರ ಮೋದಿಯವ್ರಿಗೂ ಅವಿನಾವ ಭಾವ ಸಂಬಂಧ, ನನಗೂ ನರೇಂದ್ರ ಮೋದಿಯವ್ರಿಗೂ ಅವಿನಾವ ಭಾವ ಸಂಬಂಧ. ಏನ್ ಮಾತಾಡ್ತೀವಿ, ಏನ್ ಹೇಳಿರ್ತೀವಿ ಹಿಂದೆ, ಈಗೇನ್ ಮಾಡಬೇಕು, ಈಗೇನು ಯಾವ್ರತಿ ನಾ ಹೇಳಬೇಕು, ಇದು ಇರ್ಬೇಕಲ್ಲ. ಈಗ BJP ಅವ್ರ ಅಳಿಯನ್ನೇ ಕಳಿಸ್ಬಿಟ್ಟು ಅವ್ರ ಜೊತೆಗೆ, ಅವ್ರ ಅಳಿಯ ಮಂಜುನಾಥ್ ಅಂತ ರಿಟೈರ್ಡ್ ಡಾಕ್ಟರ್, ಅವ್ರನ್ನ ಇಲ್ಲಿ ಟಿಕೆಟ್ ಕೊಡಲ್ವಲ್ಲ JDS ಅಲೈನ್ಸ್ನಲ್ಲಿ ಟಿಕೆಟ್ ಕೊಡಲ್ಲ ಅಂತ ಏನು BJP ನಿಂತ್ಕೊಳ್ಳ ಅಂತ ಕಳಿಸ್ಬಿಡಿವೆ. ಈಗ ಅಳಿನು ದೇವೇಗೌಡರು ಬೇರೆ ಬೇರೆ ಆಗಿದ್ದಾರ? ಯಾಕಪ್ಪ ಈ ನಾಟಕ, ಯಾಕಪ್ಪ ಈ ನಾಟಕ?